ಶಯ್ಯಾ ಪುನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾ ಯಸ್ಯ ಪ್ರಭೋ ಸೇವಕೈಲೋಕ್ಯ ಕುಟುಂಬ ಪಾಲನ ಪರಃ ಕುರಿಯರಿ ಮಂಗಲಂ ಮೊದಲ ಪದ್ಯದ ಸಾಲಿನ ಚಿಂತನೆಯನ್ನು ನಾವು ಮಾಡ್ತಾ ಇದ್ವಿ ಇದಕ್ಕೂ ಮುನ್ನ ಒಂದಂಶವನ್ನ ನಾವು ನಿನ್ನೆಯೂ ಗಮನಿಸಬೇಕಿತ್ತು ಮಂಗಲಾಷ್ಟಕ ಅಂತ ಬಂದಾಗ ಅಷ್ಟಕ ಅಂದಾಗ ಎಂಟು ಪದ್ಯಗಳಿಂದ ಕೂಡಿದಂತಹ ಒಂದು ಗುಚ್ಛ ಸ್ತೋತ್ರ ಗುಚ್ಛ ಅಷ್ಟಕಗಳು ತುಂಬಾ ಇದೆ ರಾಮಾಷ್ಟಕ ಕೃಷ್ಣಾಷ್ಟಕ ಭೈರವಾಷ್ಟಕ ಇವತ್ತು ಅಷ್ಟಕಗಳದ್ದೇ ಒಂದು ಅಷ್ಟು ರಾಶಿ ಬಿದ್ದಿದೆ ಅದರಲ್ಲಿ ಅತ್ಯಂತ ಪ್ರಾಚೀನವಾದ ಅಷ್ಟಕಗಳಲ್ಲಿ ಒಂದು ಈ ಮಂಗಲಾಷ್ಟಕ ಆ ಈ ಇದರ ಪ್ರಾಚೀನತೆಯ ಇನ್ನೂ ಒಂದು ಸೂಕ್ಷ್ಮವಾದ ಆ ಅಂಶವನ್ನು ಗಮನಿಸಬೇಕು ಅಂದ್ರೆ ಇದು ವೇದ ಇದ್ರ ಪುರಾಣಗಳಲ್ಲೇ ಬಂದಿರುವ ಅಷ್ಟಕ ಅಥವಾ ಪುರಾಣಗಳಲ್ಲೇ ಈ ರೀತಿಯ ಒಂದು ಆಶಂಸನೆಯನ್ನು ಮಾಡುವ ಕ್ರಮವನ್ನು ನಾವು ನೋಡುತ್ತೇವೆ ಆ ವಾಮನ ಪುರಾಣದಲ್ಲಿಯೂ ನಾವು ಈ ಕಂಟೆಂಟ್ ಅನ್ನ ಏನಿಟ್ಟುಕೊಂಡು ಮಾತಾಡ್ತಾ ಇದ್ದೇವೆ ಅದನ್ನೇ ಅಲ್ಲಿ ಸುಪ್ರಭಾತ ಅನ್ನುವ ಅರ್ಥದಲ್ಲಿ ಪ್ರಾರ್ಥನೆ ಮಾಡುವುದನ್ನು ನಾವು ನೋಡ್ತೇವೆ ಹಾಗೆ ಆ ವೇದವ್ಯಾಸರೇ ಇದಕ್ಕೆ ಸ್ಫೂರ್ತಿ ಇದರ ಮೂಲ ಪ್ರಾರ್ಥನೆಯ ಕ್ರಮವನ್ನ ನಾವು ಮೊದಲು ಕಾಣುವುದು ವಾಮನ ಪುರಾಣದಲ್ಲಿ ನಮ್ಗೆ ಇವತ್ತಿನ ಇತಿಹಾಸದ ಹಿನ್ನೆಲೆಯಲ್ಲಿ ನೋಡಿದಾಗ ಅದು ಆಮೇಲೆ ಅನೇಕ ರೀತಿಯ ಆ ರೂಪಗಳನ್ನು ತೆಗೆದುಕೊಂಡು ಬಂದಿತು ಸ್ತೋತ್ರ ರೂಪದಲ್ಲಿ ಬಂದದ್ದು ಇಲ್ಲಿ ಒಂದು ವಿಶೇಷತೆಯನ್ನು ನಾವು ನಿನ್ನೆ ಒಂದು ಅಂಶವನ್ನು ನೋಡಿದ್ವಿ ಇಲ್ಲಿ ಪ್ರಾರ್ಥಿಸಿ ಆದ್ಮೇಲೆ ಇದೊಂದು ಅಂಶವನ್ನ ನಾವು ಬಿಟ್ವಿ ಅಂತ ಈ ಮಾಡ್ಲೇಬೇಕಾದ ಯಾವ ಯಾವ ವ್ಯಕ್ತಿತ್ವಗಳಿಗೆ ಗೌರವ ಕೊಡ್ಲೇಬೇಕಾದದ್ದೇನಿತ್ತೋ ಅಷ್ಟನ್ನು ಈ ಪದ್ಯಗಳು ಸಂಗ್ರಹಿಸ್ತಾವೆ ಅನ್ನೋದನ್ನ ಹೇಳಿದ್ರು ಮೊದಲು ಕೌಟುಂಬಿಕವಾದ ರೀತಿಯ ಭಗವಂತನ ಪರಿಚಯವನ್ನು ಮಾಡಿಕೊಟ್ರು ನಾವ್ ಯಾವಾಗ ಕುಟುಂಬದ ಆಲೋಚನೆಯಿಂದ ಹೊರಗೆ ಬರ್ತೇವೆ ಕುಟುಂಬ ಅಂದ್ರೆ ಕೇವಲ ಹೆಂಡತಿ ಮಕ್ಕಳೇ ಅಂತ ಆಗ್ಬೇಕಾಗಿಲ್ಲ ವಸುಧಾ ಏವ ಕುಟುಂಬಕಂ ಎಲ್ಲವರು ನನ್ನವರು ಅಂತ ತಿಳ್ಕೊಳ್ಳುವ ಒಂದು ಗುಣ ಕುಟುಂಬ ಅಂದ ತಕ್ಷಣ ನಮ್ ತಲೆಗೆ ಹೋಗುದು ಅದೇ ಗೋಳು ಅಂತ ನಮ್ ತಲೆಯಲ್ಲಿ ಒಂದು ಬರುತ್ತೆ ಗೋಳು ಹೆಂಡತಿ ಇಲ್ಲದೆ ಇದ್ರು ಬರಬಹುದು ಗೋಳು ಹೆಂಡತಿ ಇದ್ದಾಗ್ಲೂ ಇಲ್ಲದೆ ಇರಬಹುದು ಅಥವಾ ಗಂಡ ಅವನೇ ಮಾರಕ ಅಂತ ಅಂದುಕೊಳ್ಳದೆ ಹೊರಗಿನಿಂದ ಯಾರಿಂದ ಆದ್ರೂ ಕೂಡ ಅಂತಹ ಅನ್ಯಾಯವನ್ನು ಅನುಭವಿಸಬಹುದು ಅದರಿಂದಾಗಿ ನಮಗೆ ಕಷ್ಟ ಬರಬೇಕಾದ್ರೆ ನಮ್ಮ ಕುಟುಂಬದ ಸದಸ್ಯರೇ ಆಗ್ಬೇಕಾಗಿಲ್ಲ ಯಾರಿಂದನು ಬರ್ಬೋದು ಕಷ್ಟ ಬರ್ಲಿಕ್ಕಿಲ್ಲ ಅಂತ ಆದ್ರೆ ಅದು ಎಷ್ಟು ಇಡೀ ಜಗತ್ತನ್ನೇ ನಮ್ಮವರು ಅಂತ ನಾವು ಪ್ರೀತಿಸಿದಾಗ್ಲು ಆ ಕಷ್ಟದಿಂದ ನಾವು ಹೊರಗ್ ಬಂದು ನಿಲ್ತು ನಮ್ಮ ಬದುಕನ್ನ ಸುಖವಾಗಿ ನಡೆಸ್ಬಹುದು ನಮ್ಮ ತಲೆಯಲ್ಲಿ ಒಂದು ಉಳ್ಕೊಂಡ್ಬಿಟ್ಟಿದೆ ಕುಟುಂಬ ಅಂತ ಅಂದ್ರೆ ಅದರಲ್ಲಿ ಎಲ್ಲಾ ಜವಾಬ್ದಾರಿಗಳನ್ನ ನಿರ್ವಹಿಸುವುದು ತುಂಬಾ ಕಷ್ಟ ಅಂತ ಅದಕ್ಕೆ ಹೇಳಿದ್ದು ಕಷ್ಟ ಅಂತ ನಾವು ಯಾವಾಗ ಅನ್ಕೋತೇವೆ ಅಂದ್ರೆ ಪರಸ್ಪರ ಒಬ್ರಿಗೊಬ್ರು ಅರ್ಥ ಮಾಡಿಕೊಳ್ಳದೆ ಇದ್ದಾಗ ಒಬ್ಬರನ್ನೊಬ್ಬರು ಸರಿಯಾಗಿ ಗೌರವಿಸದೇ ಇದ್ದಾಗ ನನ್ನದೇ ನಡೆಯಬೇಕು ಅನ್ನುವ ಹಠ ಬಂದಾಗ ಒಟ್ಟಿಗೆ ಒಬ್ಬರು ಇನ್ನೊಬ್ಬರಿಗೆ ಯಾವುದೇ ವಿಷಯದಲ್ಲಿ ಯಾವುದೇ ಅಂಶವನ್ನ ಬಿಟ್ಟುಕೊಡಲು ತಯಾರಿಲ್ಲದೆ ಇದ್ದಾಗ ಈ ಅಸೌಖ್ಯ ಅನ್ನೋದು ಕಾಡುತ್ತೆ ಯಾಕೆ ಬಿಟ್ಟುಕೊಡ್ಬೇಕು ಮತ್ ಫಸ್ಟ್ ಪ್ರಶ್ನೆ ಬಂತ ನಾವು ಈ ವಿಷಯವನ್ನ ಇನ್ನು ಮುಂದೆ ಚರ್ಚಿಸುವುದಕ್ಕೆ ಅರ್ಥವೇ ಇಲ್ಲ ಆದ್ರೆ ಯಾವಾಗ ಎದುರಿನಲ್ಲಿಯೂ ಅದೇ ರೀತಿಯಾದ ಭಾವಕ್ಕೆ ನಾವು ಪ್ರತಿಭಾವವನ್ನು ಕೊಡ್ತೇವೆ ಅಂತ ಆದ್ರೆ ಆವಾಗ ಒಂದು ಸಂಬಂಧಗಳು ಉಳಿತಾವೆ ಈ ಹಿನ್ನೆಲೆಯಲ್ಲಿ ಜಗತ್ತೇ ಒಂದು ದೊಡ್ಡ ಕುಟುಂಬ ಅನ್ನೋದನ್ನ ರಾಜರಾಜೇಶ್ವರ ಯತಿಗಳು ಈ ಪದ್ಯದಲ್ಲಿ ನಿರೂಪಣೆ ಮಾಡುತ್ತಾರೆ ಯಾರಿದು ರಾಜರಾಜೇಶ್ವರ ಯತಿಗಳು ಅಂದ್ರೆ ಆ ಪಲಿಮಾರು ಮಠದಲ್ಲಿ ಆ ಆರನೆಯ ತಲೆಮಾರು ಆಚಾರ್ಯ ಮಧ್ವರ ಶಿಷ್ಯರಾಗಿ ಇದೆಲ್ಲ ಬಹಳ ಜನ ಗೊತ್ತಿಲ್ಲದೇನೆ ತುಂಬಾ ಕಡೆಗಳಲ್ಲಿ ಎಲ್ಲರೂ ಯಾರಿಗೆ ಮಾಂಗಲ್ಯ ಬೇಕು ಅಂತಿದೆಯೋ ಬದುಕಿನಲ್ಲಿ ಮಂಗಳ ಸಂಭ್ರಮ ಬೇಕು ಅಂತಿದೆಯೋ ಅವರೆಲ್ಲರೂ ಕೂಡ ಇದನ್ನ ಅನುಭವ ಸಿದ್ಧವಾಗಿ ಇದರಿಂದ ಒಳ್ಳೆಯ ರಿಸಲ್ಟ್ ಅನ್ನು ಪಡೆದಿದ್ದಾರೆ ಆದ್ರಿಂದ ಇದು ಯತಿ ಅವರು ರಾಜರಾಜೇಶ್ವರ ಯತಿಗಳಾಗಿ ಉಡುಪಿಯ ಹೊರಭಾಗದ ಕಾನ್ ಕಾಂತಾವರ ಅಂತ ಒಂದು ಜಾಗ ಆ ಜಾಗದಲ್ಲಿ ಅವರ ಈಗಲೂ ಒಂದು ಶಿಲಾ ಶಾಸನ ಇದೆ ಅವರ ವೃಂದಾವನ ಪಲಿಮಾರು ಮಠದಲ್ಲಿದೆ ಶಾಸನ ಒಂದು ಅವರು ಎಷ್ಟು ದೊಡ್ಡ ವಿದ್ವಾಂಸರು ಅನ್ನೋದನ್ನ ಹೇಳುವ ಅಲ್ಲಿಯ ರಾಜ ಅವರಿಗೆ ಒಂದು ಇಡೀ ಊರನ್ನೇ ದತ್ತಿಯಾಗಿ ಕೊಟ್ಟು ಬಿಟ್ಟಿದ್ದ ಉಂಬಳಿಯಾಗಿ ಈಗ ಆ ಶಾಸನ ಇರುವ ಜಾಗದ ಒಂದು ಸಣ್ಣ ಮನೆ ಮಾತ್ರ ಉಳ್ಕೊಂಡಿದೆ ಉಳಿದಿದ್ದೆಲ್ಲ ನಮ್ಮ ಅಪೂರ್ ಅಪರೂಪದ ವಿಶಿಷ್ಟವಾದ ಕಾನೂನುಗಳಿಂದೆಲ್ಲ ಆ ಕೈತಪ್ಪಿದೆ ತಪ್ಪಿದೆ ಆದರೆ ಅವರ ವಿದ್ಯೆ ಮಾತ್ರ ಅದು ಇವತ್ತಿಗೂ ನಮಗೆ ಲಾಭದಾಯಕ ಅನ್ನುವ ಹಾಗೆ ನಿತ್ಯಕ್ಕೆ ಅನುಕೂಲಕರವಾದ ಸ್ತೋತ್ರವನ್ನ ಕೊಟ್ಟು ನಮ್ಮನ್ನ ಅನುಗ್ರಹಿಸಿದ್ದಾರೆ ಅನ್ನೋದು ಮಾತ್ರ ಸತ್ಯ ಅಹ್ ಅವರ ಇನ್ನೊಂದು ಅಪೂರ್ವ ಅಪರೂಪದ ಕೃತಿ ರಾಮ ಸಂದೇಶ ಅಂತ ಅದು ಕೂಡ ಅಷ್ಟೇ ಅದ್ಭುತವಾದ ಒಂದು ಕೃತಿ ಹೇಗೆ ಮೇಘ ಸಂದೇಶ ಇದೆಯೋ ಹಾಗೆ ಇದೊಂದು ರಾಮ ಸಂದೇಶ ಅಂತ ರಾಮನಿಗೆ ಹನುಮ ಸೀತೆಯ ಸುದ್ದಿಯನ್ನು ಹೊರಟ ಸಂಗತಿಯನ್ನು ಸುಮಾರು ಒಂದು ಎಂಬತ್ತೆಂಟು ತೊಂಬತ್ತು ಪದ್ಯಗಳಲ್ಲಿ ತುಂಬಾ ಚಂದದ ಅದು ಹನುಮಂತ ಹೋಗುವಾಗ ಏನೆಲ್ಲ ನೋಡಿದ ಆ ಯಾವ ಯಾವ ಪ್ರದೇಶಗಳನ್ನ ಕಂಡ ಅನ್ನುವ ಸಂಗತಿಗಳೆಲ್ಲ ಅಲ್ಲಿ ಬಂದು ಹೋಗುತ್ತೆ ಆ ತುಂಬಾ ಚೆನ್ನಾಗಿರುವಂತ ವಿಶ್ ವಿಶಿಷ್ಟವಾದ ಕೃತಿಯ ಶೈಲಿ ಇದ್ರಲ್ಲಿ ನಾವು ನೋಡ್ತೇವೆ ರಾಜರಾಜೇಶ್ವರಿಯತಿಗಳದ್ದು ಇನ್ನೂ ಎಷ್ಟೋ ಕೃತಿಗಳು ಇರಬಹುದು ಅಂತ ಅನ್ಸುತ್ತೆ ಯಾಕಂದ್ರೆ ಅವರಿಗೆ ಇರುವ ಈ ಪದಗಳ ಮೇಲಿನ ಹಿಡಿತ ಮತ್ತು ಅವರು ಅದನ್ನು ನಿರೂಪಣೆ ಮಾಡುವ ಶೈಲಿ ಕೇವಲ ಇಷ್ಟರಲ್ಲೇ ಅವರ ಆ ಕೃತಿ ಪ್ರಪಂಚ ಮುಗಿಯತ್ತೆ ಅಂತ ಅನ್ಸಲ್ಲ ಇದೇ ಅಂತ ಒಂದು ಸುದ್ದಿಗಳು ಸಿಗ್ತಾವೆ ಹೊರತು ಕೃತಿಗಳು ಸಿಗಲ್ಲ ಆದ್ರೆ ಅತ್ಯಂತ ದೊಡ್ಡ ಆ ಕಾಲದ ಸಂಸ್ಕೃತ ಮತ್ತು ಶಾಸ್ತ್ರದ ಪರಿಣಿತಿಯನ್ನ ಪಡೆದವರು ಅನ್ನೋದಂತೂ ಸುಸ್ಪಷ್ಟ ಅವರ ಇದು ಒಂದೇ ಪದ್ಯ ಸಾಕು ಒಂದೇ ಕೃತಿ ಸಾಕು ಅವರ ಸಮಗ್ರತೆಯನ್ನು ಅರ್ಥ ಮಾಡ್ಕೊಳ್ಲಿಕ್ಕೆ ಯಾಕಂದ್ರೆ ಇಡೀ ಜಗತ್ತಿನ ಎಲ್ಲವನ್ನೂ ಒಂದರೊಳಗೆ ಪದಗಳ ಒಳಗೆ ಸಾಸಿವೆ ಕಾಳಿನೊಳಗೆ ಕುಂಬಳ ತುಂಬಿಸುವುದು ಅಂತ ಹೇಳ್ತಾರಲ್ವಾ ಹಾಗೆ ಸಾಸಿವೆಯಳು ಕುಂಬಳವನ್ನ ತುಂಬಿಸಿದ ಶಕ್ತಿ ಅದು ಮೊದಲು ಹೆಸರು ಕೊಟ್ಟದ್ದು ಆಚಾರ್ಯರು ನಾರಾಯಣ ಪಂಡಿತರಿಗೆ ಆ ಇಡೀ ಕೃಷ್ಣಮಾಲೆಯಲ್ಲಿ ಕೃಷ್ಣನ ಕಥೆಯನ್ನು ಸರ್ವಶಾಸ್ತ್ರಾರ್ಥ ಸಂಗ್ರಹದಲ್ಲಿ ಸಮಗ್ರ ಬ್ರಹ್ಮಸೂತ್ರಗಳ ಸಾರವನ್ನ ಗ್ರಹಿಸಿ ಆಚಾರ್ಯರು ಹೇಳಿದ ಹಾಗೆ ಇಲ್ಲಿ ನಾರಾಯಣ ಪಂಡಿತರು ಸಮಗ್ರ ಮಧ್ವವಿಜಯದ ಕೃತಿಯನ್ನ ಪ್ರಮೇಯ ಮಾಲಿಕೆಯಲ್ಲಿ ಮೂವತ್ತೆರಡೇ ಪದ್ಯಗಳಲ್ಲಿ ಸಂಗ್ರಹಿಸಿದ್ದು ಅನ್ನುವ ಬೇರೆ ಬೇರೆ ಅಂಶಗಳಿಂದ ಅದಕ್ಕೂ ಹೆಚ್ಚಾಗಿ ಮಧ್ವ ವಿಜಯವು ಹಾಗೆ ಅಂತ ಮಧ್ವ ವಿಜಯವೂ ಕೂಡ ಅದೇ ರೀತಿ ಆಚಾರ್ಯ ಮಧ್ವರ ಜೀವನ ಚರಿತೆಯನ್ನ ಹದಿನಾರು ಸರ್ಗಗಳಲ್ಲಿ ಇನ್ನು ಎಷ್ಟು ಬೇಕಾದ್ರೂ ಚಿಂತಿಸ್ಲಿಕ್ಕೆ ಅವಕಾಶ ಇದೆ ಎನ್ನುವಂತೆ ಅವರ ಕಾಲದಲ್ಲೇ ಅವರ ಅನುಮತಿಯೊಂದಿಗೆ ಅವರ ಕಣ್ಣಂಚಿನಗೆ ಕಣ್ಣಂಚಿಗೆ ಅನುಗ್ರಹಕ್ಕೆ ಪಾತ್ರವಾಗಿಯೇ ಈ ಕೃತಿ ಬಂದಿದೆ ಎನ್ನುವುದು ಅದರ ಅಥೆಂಟಿಸಿಟಿಯನ್ನ ನಿರೂಪಣೆ ಮಾಡುವ ಹಾಗೆ ರಾಜರಾಜೇಶ್ವರ ಯತಿಗಳ ಈ ಕೃತಿ ಅನ್ನೋದು ಸಮಗ್ರತೆಯನ್ನು ಹೊಂದಿದೆ ತುಂಬಾ ಚಿಕ್ಕ ಕೃತಿ ಅಂತ ಅನ್ನಿಸಿದ್ರು ಕೂಡ ಸಮಗ್ರತೆಯ ದೃಷ್ಟಿಯಲ್ಲಿ ನಮಗೆ ಓದ್ಲಿಕ್ಕೆ ಒಂದು ವರ್ಷಕ್ಕೆ ಬೇಕಾದಷ್ಟು ಐಟ ಆ ವಿಷಯಗಳು ನಿರೂಪಣೆ ಮಾಡ್ಲಿಕ್ಕೆ ಬೇಕಾದ ಆ ಗಟ್ಟಿ ಪದಾರ್ಥಗಳು ಇದರಲ್ಲಿ ತುಂಬಿಕೊಂಡಿದೆ ಸರಿ ನಾವು ನಿನ್ನೆ ನೋಡಿದ್ದು ಲಕ್ಷ್ಮಿ ಯಾರ ಪರಿಗ್ರಹವೋ ಚತುರ್ಮುಖ ಯಾರ ಮಗನೋ ಚತುರ್ಮುಖನ ಮಗನಾದಂತಹ ಚಂದ್ರಮೌಳೀಶ್ವರ ಯಾರ ಮೊಮ್ಮಗನೋ ಯಾರ ಮನೆಗೆ ಶೇಷನೆ ಕುಲಗುರುವಾಗಿ ಬಂದಿದ್ದಾನೋ ಯಾರ ಮನೆಯ ಹಾಸಿಗೆಯಾಗಿ ಶೇಷನೆ ತನ್ನ ಸೇವೆಯನ್ನು ಸಲ್ಲಿಸುತ್ತಿದ್ದಾನೋ ಯಾರ ಮನೆಗೆ ವಾಹನವಾಗಿ ಗರುತ್ಮಂತನೆ ವೇದ ಅಭಿಮಾನಿಯಾಗಿ ವೇದ ಪ್ರತಿಪಾದ್ಯ ಶಕ್ತಿಯಾಗಿ ನೆಲೆಸಿದ್ದಾನೋ ಅಂತಹ ಭಗವಂತನಿಗೊಂದು ಮನೆ ಬೇಕಲ್ವಾ ಯಾವುದು ಮನೆ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾ ಯಶ ಪ್ರಭೋ ಸೇವಕಾ ಬ್ರಹ್ಮಾಂಡಂ ವರಮಂದಿರಂ ವರ ಅಂದ್ರೆ ಶ್ರೇಷ್ಠ ಅಂತ ಅರ್ಥ ವ ಅಂದ್ರೆ ಜ್ಞಾನ ರ ಅಂದ್ರೆ ಆನಂದ ಜ್ಞಾನಾನಂದಮಯವಾದಂತಹ ಅನುಭವವನ್ನು ಕೊಡಬಲ್ಲಂತಹ ಸುಂದರವಾದ ಮಂದಿರ ಅದು ಅವನ ನೆನಪಿದ್ದಾಗ ನೆನಪಿಲ್ಲ ಅಂದ್ರೆ ಬಂಗಾರ ಕೊಟ್ಟರು ಅವನಿಗೆ ದುಃಖನೇ ಆಗ್ತಾ ಇರುತ್ತೆ ಅಥವಾ ಅವನಿಗೆ ಎಷ್ಟು ಸೌಖ್ಯಪದ ಸೌಖ್ಯಪ್ರದವಾದ ವಸ್ತು ಇದ್ರೂ ಕೂಡ ಅವನು ಮೂತಿಯನ್ನ ಬಾ ಊದಿಸಿಕೊಂಡೇ ಕೂತಿರ್ತಾನೆ ಅವನನ್ನ ಸು ಸಮಾಧಾನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಆದ್ರೆ ಎಲ್ಲಿಯೂ ಅಚ್ಚರಿಯ ವಿಷಯವನ್ನ ಕಾಣುವುದಕ್ಕೆ ಬೇಕಾದ ಅವಕಾಶಗಳಿವೆ ಕಣ್ಣುಗಳು ಬೇಕಷ್ಟೇ ಆ ಅಚ್ಚರಿಯನ್ನು ತುಂಬುವ ಹಿನ್ನೆಲೆಯಲ್ಲಿ ಬ್ರಹ್ಮಾಂಡಂ ವರಮಂದಿರಂ ಈ ಬ್ರಹ್ಮಾಂಡವೇ ಅವನ ಸುಂದರವಾದ ಮಂದಿರ ಎಲ್ಲೆಲ್ಲೂ ಹುಡುಕ್ಬೇಕಾಗಿಲ್ಲ ಅವನನ್ನು ಹುಡುಕ್ಲಿಕ್ಕೆ ಈ ಸಪ್ತಸಾಗರದ ಆಚೆಗೆ ಹೋಗ್ಬೇಕಾಗಿಲ್ಲ ಅದು ಸುಪ್ತವಾಗಿ ನಮ್ಮೊಳಗೆ ತುಂಬಿಕೊಂಡಿದೆ ಆ ಸುಪ್ತಿಯನ್ನ ಜಾಗೃತಿಗೊಳಿಸಬೇಕಾದದ್ದಷ್ಟೇ ಈ ಮಾತುಗಳ ಹಿನ್ನೆಲೆ ಹಾಗಾಗಿ ಪ್ರಶ್ ಅವನನ್ನ ನೆನಪಿಸಿಕೊಳ್ತಾರೆ ಬ್ರಹ್ಮಾಂಡಂ ವರಮಂದಿರಂ ಅತ್ಯಂತ ಸುಂದರವಾದ ಮಂದಿರ ವರಮಂದಿರಂ ಸುರಗಣ ಆಯ್ತಪ್ಪ ದೊಡ್ಡ ಮನೆ ಅಂತ ಹೇಳಿದ್ರಿ ಇದು ಎಂತ ಹ್ಮ್ ಫ್ಲೋರ್ ಗಳ ಲೆಕ್ಕ ಹಾಕಿದ್ರೆ ಇದಕ್ಕೆ ಹದ್ನಾಲ್ಕು ಫ್ಲೋರ್ ಇದೆ ಈ ಮನೆಗೆ ಹದ್ನಾಲ್ಕು ಗಳಲ್ಲಿ ಎಷ್ಟು ದೂರಕ್ಕೆ ಕಣ್ಣು ಹಾಯಿಸಿದಷ್ಟು ಜಾಗ ಇದೆ ಬೇಕಾದ ಗಿಡ ಇದೆ ಬೇಕಾದ ಕೊಳಗಳಿವೆ ಸಮುದ್ರಗಳೇ ಇವೆ ಎಲ್ಲಿ ಬೇಕಾದ್ರೂ ಈಜು ಬರ್ಬೋದು ಯಾವುದಕ್ಕೂ ಕೊರತೆ ಇಲ್ಲ ಯೋಚನೆ ಮಾಡಿ ಒಂದ್ ಮನೆಯಂತ ಬೇಕಾದಾಗ ಈ ಬ್ರಹ್ಮಾಂಡವನ್ನ ಒಂದು ಮನೆಯಂತ ಇಟ್ಟುಕೊಂಡಾಗ ಏನು ಕೊರತೆ ಇದೆ ಎಂತದೂ ಕೊರತೆ ಇಲ್ಲ ಆದ್ರೆ ಇಷ್ಟು ರೂಮ್ಸು ಎಷ್ಟು ಅಗಲಕ್ಕೆ ಕಾ ಕಣ್ಣು ಹಾಯಿಸಿದಷ್ಟು ಕಾರಿಡಾರ್ ಅಷ್ಟು ಉದ್ದಕ್ಕೆ ಗೋಡೆ ಅಷ್ಟು ಉದ್ದಕ್ಕೆ ಬಾಲ್ಕನಿ ಅಷ್ಟು ಉದ್ದಕ್ಕೆ ಅದ್ಭುತವಾದ ಹಸಿರು ಹೊನ್ನು ನೋಡಿದಲ್ಲೆಲ್ಲ ಅದ್ಭುತವೇ ಇದೆ ಆಯ್ತಪ್ಪ ದೊಡ್ಡ ಮನೆಯನ್ನು ಕಟ್ಸಿದ್ರಿ ನಿಮ್ಮ ಮನೆಯೊಳಗೆ ಹೋಗ್ಲಿಕ್ಕೆ ಓಡಾಡ್ಲಿಕ್ಕೆ ಒಳಗೆನೇ ಕಾರ್ ಇಟ್ಕೊಂಡಿದಿರಿ ನೀವು ಅದ್ಭುತ ಖುಷಿ ಆಯ್ತು ಅದಕ್ಕೆಲ್ಲ ಮೆಚ್ಚುಗೆ ಸೂಚಿಸಿದ್ದೇನೆ ಐದು ಸ್ಟಾರ್ ಗಳನ್ನೇ ಕೊಟ್ಟಿದ್ದೇನೆ ಬೇಕಿದ್ರೆ ಬೇಜಾರಿಲ್ಲ ಆದ್ರೆ ಒಂದ್ ಪ್ರಶ್ನೆ ಮಾತ್ರ ಉಳಿಯತ್ತಲ್ವಾ ಏನು ಅಲ್ಲ ಇಷ್ಟು ದೊಡ್ಡ ಮನೆಯನ್ನ ಮೇಂಟೈನ್ ಮಾಡುದು ಹೇಗೆ ಕೆಲ್ಸದವ್ರು ಬೇಕಲ್ಲ ಮನೆದೋರ್ದು ಕಟ್ಟಿ ಕೆಲವರು ಭೂತ ಬಂಗ್ಲೆ ತರ ಮನೆಯಲ್ಲಿ ಇರುವ ಯಜಮಾನ ವರ್ಗಕ್ಕಿಂತ ಹೆಚ್ಚು ಕೆಲಸದವರೇ ಇರ್ತಾರೆ ಯಜಮಾನ ವರ್ಗದಲ್ಲಿ ಅವರಿಗೆ ಕೆಲಸವ್ರು ಇದ್ರೆ ಸರಿ ಅಷ್ಟು ತಾಳ್ಮೆನೂ ಇರಲ್ಲ ಯಾರು ಮಾಡಿ ನೋಡ್ಲಿಕ್ಕೆ ಜಾಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಈ ಕೆಲಸ ಆಗ್ಲಿಲ್ಲ ಈ ಕೆಲಸ ಆಯ್ತು ಅಂತ ಹೇಳ್ಕೊಳ್ಲಿಕ್ಕೆ ಸಾಧ್ಯ ಆಗದಷ್ಟು ಹೋಗುತ್ತೆ ಇವನ ಮನೆಯ ಈ ಹೊಣೆಗಾರಿಕೆಯನ್ನ ಯಾರು ಹೊರತಾರೆ ಸುರಗಣ ಯಶ ಪ್ರಭೋ ಸೇವಕಾ ಉಳಿದ ಎಲ್ಲ ದೇವತಾ ಗಣಗಳು ಇವನ ಮನೆಯಲ್ಲಿ ನಾವು ನಿನಗೆ ತೊಂಡರು ನಿನ್ನ ಸೇವಕರು ನಿನಗೆ ದಾಸರು ಅಂತ ಪ್ರತಿಯೊಂದು ಕೆಲಸಕ್ಕೂ ಕೂಡ ಅನೇಕ ದೇವತಾ ಶಕ್ತಿಗಳು ತಮ್ಮ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾನೇ ಇದ್ದಾವೆ ಸ್ವತ್ರಯೋಕೆ ಕೊಟ್ಟು ಆಯ್ತುಪ ಕೆಲಸದವ್ರು ಆಯ್ತು ಮನೆ ಅಂತಾಯ್ತು ವಾಹನ ಅಂತಾಯ್ತು ಕಾಟ್ ಉಂಟಾಯ್ತು ಹೆಂಡತಿ ತಿಂತಾಯ್ತು ಮಕ್ಕಳುಂತಾಯ್ತು ಅವನಿಗೂ ಒಂದು ಮದುವೆ ಆಗಿ ಮೊಮ್ಮಕ್ಕಳು ಉಂಟಾಯ್ತು ಇದು ಎಲ್ಲ ಸಂಬಂಧಗಳು ಸಿಕ್ಕಿದವು ಸಿಕ್ಕಿದಾಗ ಯಜಮಾನನ ವರ್ತನೆ ಹೇಗಿರುತ್ತೆ ನನ್ನಷ್ಟು ದೊಡ್ಡ ವ್ಯಕ್ತಿ ಇನ್ನೊಬ್ಬ ಇಲ್ಲ ಇವರೆಲ್ಲ ನನಗೆ ಸರ್ವಿಸ್ ಮಾಡೋರಾದ್ರಿಂದ ನಾನು ಇವರನ್ನ ಹೇಗ್ ಬೇಕೋ ಹಾಗೆ ದಬ್ಬಾಳಿಕೆ ಮಾಡ್ಕೊಳ್ತೇನೆ ಅಂತ ಸಹಜವಾಗಿ ಲೋಕದಲ್ಲಿ ಯಾವುದೇ ಮಿಲಿಯನ್ ಏರೋ ಬಿಲಿಯನ್ ಏರೋ ಟ್ರಿಲಿಯನ್ ಏರೋ ಯಾರನ್ನೇ ನೋಡಿ ಅವನ್ ಕೆಲ್ಸವನ್ ಜೊತೆಗೆ ಆರಾಮ ಕೂತು ಊಟ ಮಾಡ್ತಾನ ಸಮಾನತೆ ಅಂತ ಬೊಬ್ಬೆ ಹೊಡೆದು ಬರ್ತಾನೆ ಯಾವುದೇ ರಾಜಕಾರಣಿ ಸಮಾನತೆ ಅಂತ ಮಾತಾಡ್ತಾನೆ ಮಾತಾಡಿದ್ರೆ ಅವರ ಕೆಲಸದವನಿಗೆ ಏನಾದ್ರು ಶಿಕ್ಷಣಕ್ಕೆ ಯಾವ್ದಕ್ಕೆ ಯಾವ್ದಕ್ಕಾದ್ರೂ ವಿದೇಶಕ್ಕೆ ಹೋಗ್ಬೇಕು ಅಂದ್ರೆ ಅದಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕೆ ಏಯ್ ಅದೆಲ್ಲ ಆಗುದಿಲ್ಲ ಅವರ ಟೇಬಲ್ ಅಲ್ಲಿ ಒಟ್ಟಿಗೆ ಕೂಡಿಸ್ತಾನ ಅದಿಲ್ಲ ಅಥವಾ ಅವರ ವ್ಯವಹಾರ ಸ್ವಲ್ಪ ಜಾಸ್ತಿ ಬಿಸ್ನೆಸ್ ಮುಂದೆ ಹೋಗ್ಲಿ ನಾನ್ ಬೇಕಾದ್ರೆ ಅವನಿಗೆ ಸಹಾಯ ಮಾಡ್ತೇನೆ ಅಂತ ಹೇಳಿ ಅವ್ನ್ ನಾಳೆ ನಂಗೆ ಡ್ರೈವರ್ ಆಗಿ ಇಲ್ಲ ಇಲ್ಲಾಂದ್ರೆ ಅವನಿಗೆ ಎಲ್ಲ ಕೆಲಸ ಕೊಟ್ಬಿಟ್ಟ ಅಂದ್ರೆ ನಾಳೆ ನನಗೆ ಡ್ರೈವಿಂಗ್ ಮಾಡೋರು ಯಾರು ಅದ್ರಿಂದಾಗಿ ಸಮಾನತೆ ಅನ್ನೋದು ಭಾಷಣಕ್ಕೆ ಮಾತ್ರ ಉಳಿದ ಕಡೆಗಳಲ್ಲಿ ಎಲ್ಲ ನನಗೆ ಬೇಕಾದ್ದನ್ನೇ ಮಾಡ್ತಾ ಇರ್ತೇನೆ ಹಾಗೆ ಒಟ್ಟಿಗೆ ಕೂತು ಊಟ ಮಾಡುವುದು ಅನ್ನೋದ್ರಿಂದಲೇನೆ ಎಲ್ಲ ಪರಿಹಾರ ಆಗುದಿದ್ರೆ ಜಗತ್ತಲ್ಲಿ ಇಷ್ಟೊತ್ತಿಗೆ ಯಾವ ಸಮಸ್ಯೆ ಇರಬಾರ್ದಿತ್ತು ಅಂದ್ರೆ ದೇವರು ಏನ್ ಮಾಡ್ತಾನೆ ಅಂದ್ರೆ ನಿಜವಾದ ಸಮಾನತೆ ತೋರುತ್ತಾನೆ ಅವನ ಸಮಾನತೆ ಎಂತದ್ದು ಅಂದ್ರೆ ಸತ್ರೈಲೋಕ್ಯ ಕುಟುಂಬ ಪಾಲನ ಪರಹ ಅವನು ಎಲ್ಲ ಕುಟುಂಬದ ಪ್ರತಿ ಸದಸ್ಯರ ಜೊತೆಗೂ ಕೂಡ ಅವರನ್ನ ಪ್ರತಿಯೊಂದು ಹಂತದಲ್ಲಿಯೂ ಪಾಲನೆ ಮಾಡ್ತಾನೆ ಇಲ್ಲಿ ಬೊಬ್ಬೆ ಹೊಡೆಯುವವರು ಅವರ ಕಷ್ಟಕ್ಕೆ ಯಾವತ್ತು ಬರಲ್ಲ ಏ ಅವನಲ್ಲ ಅಂದ್ರೆ ಅವನಿಗೆ ತುಂಬಾ ವ್ಯವಸ್ಥೆ ಕಷ್ಟ ನಾ ನೂರಕ್ಕೆ ನೂರು ಪ್ರತಿಯೊಬ್ರು ಹಾಗೆ ಇದ್ದಾರೆ ಅಂತ ಸಾರಾ ಸಗಟಾಗಿ ತಿರಸ್ಕಾರ ಮಾಡ್ತಿಲ್ಲ ಯಾರೋ ಕೆಲವು ಒಳ್ಳೆ ಯಜಮಾನರು ಇರ್ತಾರೆ ಇಲ್ಲ ಅಂತಿಲ್ಲ ತುಂಬಾ ಒಳ್ಳೆ ರೀತಿಯಿಂದ ನಡ್ಸ್ಕೊಳ್ಳೋರನ್ನು ನೋಡಿದ್ದೇನೆ ಆದ್ರೆ ನಾನು ಯಾರು ಈ ಸಮಾನತೆ ಬಗ್ಗೆ ಮಾತಾಡ್ತಾರೆ ಅವ್ರ ಬಗ್ಗೆ ಮಾತ್ರ ನಾನು ಹೇಳಿಕೊರಟದ್ದು ಸಾಹಿತಿಗಳು ಅಂತಿದ್ದವರು ಅಥವಾ ಆ ಸಿನಿಮಾ ಆಕ್ಟರ್ಸ್ ಅಂತಿದ್ದವ್ರು ಇವರೆಲ್ಲ ತುಂಬಾ ಸರ್ತಿ ಹಬ್ಬ ಬಂದಾಗ ಇನ್ನೇನಾದ್ರು ಆ ವಿಶೇಷ ಕಾರ್ಯಕ್ರಮಗಳು ನಮ್ಮವರೇ ಏನಾದ್ರು ಒಂದು ಚಂದದ ಆಚರಣೆ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಎಂದಾಗ ಅದಕ್ಕೆ ಹುಳಿ ಹಿಂಡ್ಲಿಕ್ಕೆ ಬರುವಂತ ಒಂದಿಷ್ಟು ಜನ ಲದ್ದಿಜೀವಿಗಳು ಇದ್ದಾರೆ ಅವ್ರಿಗೆ ಅವರನ್ನು ಮಾತ್ರ ನಾನು ಕಟಾಕ್ಷೀಕರಿಸಿ ಮಾತಾಡ್ತಾ ಇರೋದು ನಾನು ನಮ್ಮವರಲ್ಲಿ ಯಾರನ್ನು ಕೂಡ ಅಂದ್ರೆ ನಮ್ಮವರು ಯಾರು ಕೂಡ ಅಂತದ್ರಲ್ಲಿ ಅಂತದ್ದಕ್ಕೆ ಬಲಿಯಾಗಬಾರ್ದು ಅನ್ನೋದಕ್ಕೋಸ್ಕರ ಈ ಮಾತು ಹೇಳ್ತಾ ಇದ್ದೇನೆ ಅಷ್ಟೇ ಭಗವಂತನ ಇಷ್ಟು ಸೇವಕರು ಅಂತ ಯಾರೆಲ್ಲ ಇದ್ದಾರೋ ಅವ್ರು ಎಲ್ಲರೂ ಕೂಡ ಕೇವಲ ತೋರ್ಪಡಿಕೆಗೆ ಅಥವಾ ಸಂಬಳಕ್ಕಾಗಿ ಸೇವೆಗಾಗಿ ಬಂದವರಲ್ಲ ಅವರು ಪರಮ ಭಕ್ತಿಯಿಂದ ಪರಮಾತ್ಮನೇ ತನಗೆ ಸರ್ವಸ್ವ ಅಂತ ಭಾವಿಸಿ ಶರಣಾದವರು ಅವ್ರು ಏನ್ ಕೆಲಸ ಕೊಟ್ಟರು ಕೂಡ ಒಂದ್ ಬೇಸರ ಮಾಡಿಕೊಳ್ಳಲ್ಲ ಅವ್ರ ಬಗ್ಗೆ ಪರಮಾತ್ಮನ ಬಗ್ಗೆ ಆದ್ರೆ ಆದ್ರೂ ಭಗವಂತ ಅವರನ್ನು ಯಾವತ್ತೂ ಕೂಡ ಅವರನ್ನು ಕೆಲಸದವರು ಅಂತ ಟ್ರೀಟ್ ಮಾಡಲ್ಲ ತನ್ನ ಮನೆಯ ಸದಸ್ಯರು ಅಂತ ನೋಡ್ಕೊಳ್ತಾನೆ ಇದು ಭಗವಂತನ ಗುಣ ಗುಣ ಅದ್ರಿಂದಾಗಿ ಆ ಭಗವಂತನ ಈ ಎಚ್ಚರವನ್ನ ತ್ರೈಲೋಕ್ಯ ಕುಟುಂಬ ಪಾಲನ ಪರಹ ಮೂರು ಲೋಕಗಳ ಕುಟುಂಬವನ್ನ ಮೂರು ಲೋಕಗಳನ್ನೂ ತನ್ನ ಕುಟುಂಬವೆನ್ನುವಂತೆ ಪಾಲನೆ ಮಾಡುವುದರಲ್ಲೇ ತತ್ ಅಪ್ಪರನಾದಂತಹ ಹರಿಹಿ ಇಂಥ ದೇವರು ನಮ್ಗೆ ಬೇಕ್ರಿ ಈ ರೀತಿ ನಮಗೆ ನಮ್ಮತನವನ್ನ ಗೌರವವನ್ನು ಉಳಿಸಿ ಬೆಳೆಸುವಂತಹ ನೇಚರ್ ಇರುವಂತದ್ದು ನಮಗೆ ಒಡೆಯನಾಗ್ಬೇಕು ಹೊರತು ಅವ್ರಿಗೆ ಬೇಕಾದ್ದೆಲ್ಲ ಹೀರಿ ಹಿಂಬಿ ಹಿಂಡಿ ಹಿಪ್ಪೆ ಮಾಡಿ ಆಮೇಲೆ ನಿಮ್ಮನ್ನ ನೀವು ಬೇಕಾದ್ರೆ ಬೇರೆ ಕೆಲಸ ನೋಡಿ ಇಲ್ಲಾಂದ್ರೆ ಇದೇ ಕೆಲ್ ಇದೇ ಕೆಲಸಕ್ಕೆ ಸ್ಟಿಕ್ ಆಗ್ಬೇಕಾದ್ರೆ ಅರ್ಧ ಸಂಬಳಕ್ಕೆ ನೀವು ಕೆಲಸ ಮಾಡ್ಬೇಕು ಅಂತ ತಮ್ಮ ಸಮಸ್ಯೆಯನ್ನೆಲ್ಲ ಉಳಿದವರಿಗೆ ಹಂಚಿ ತಾವು ಕೈ ತೊಳ್ಕೊಂಡು ಆರಾಮಾಗಿರುವಂತಹ ಯಜಮಾನ ಬೆಡಪ್ಪ ನಮಗೆ ಅನ್ನುವ ಯೋಚನೆ ಇದ್ದವನಿಗೆ ಶರಣಾಗಿ ಹರಿಗೆ ಅವನು ಮಾತ್ರ ನಮ್ಮನ್ನ ಯಾವತ್ತು ಕೈ ಬಿಡದ ದೈವ ಅವನು ಮಾತ್ರ ನಮ್ಮನ್ನ ಅತ್ಯಂತ ಪ್ರೀತಿಯಿಂದ ಆ ಕಾಪಾಡುವವನು ಅನ್ನುವ ಮಾತನ್ನ ಇಲ್ಲಿ ರಾಜರಾಜೇಶ್ವರ ಯತಿಗಳು ಹೇಳ್ತಾರೆ ಇಲ್ಲಿ ಆ ಕಂಟಪ್ಪಿನಿಂದ ಕೃತಿಯ ಅಹ್ ಸ್ಥಾನ ಪಲ್ಲಟ ಆಗಿದೆ ಸ್ಪಷ್ಟವಾಗಿ ರಾಜರಾಜೇಶ್ವರ ಯತಿಗಳದ್ದು ಅಂತ ಅವರ ಕೈ ಬರಹದಲ್ಲೇ ಇರುವ ಮ್ಯಾನಸ್ಕ್ರಿಪ್ಟ್ ಇವತ್ತಿಗೂ ಪಲಿಮಾರ್ ಮಠದಲ್ಲಿ ಇದೆ ಯಾರೋ ತಪ್ಪಿ ತಮ್ಮ ಗುರುಗಳ ಹೆಸರು ಹಾಕೊಂಡ್ರೆ ಖುಷಿ ಇಂತ ವಾದರಾಜ ಯತಿಗಳು ಅಂತ ಸೇರಿಸಿದ್ದಾರೆ ವಾದರಾಜರಿಗೂ ಅದು ಖುಷಿಯಾಗುವ ಸಂಗತಿ ಅಲ್ಲ ಅದು ತಪ್ಪೇ ಬಂದಿದೆ ಯಾಕೆಂದ್ರೆ ಅವರ ಕೃತಿ ಪ್ರಪಂಚ ಅಂತ ಒಂದು ಪ್ರತ್ಯೇಕ ಪುಸ್ತಕನೇ ಇದೆ ಕೃತಿ ಮಣಿಮಾ ರತ್ನಮಣಿಮಾಲ ಅಂತ ಅದರಲ್ಲಿ ಅವ್ರು ಯಾವತ್ ಯಾವುದಕ್ಕೂ ಯಾವ ರೀತಿಯಲ್ಲೂ ಈ ಅಹ್ ಮಂಗಲಾಷ್ಟಕವನ್ನ ಅವರ ಕೃತಿಯಾಗಿ ಅವರು ಪರಿಗಣಿಸಿಲ್ಲ ಆ ಆ ಮಠದ ಪರಂಪರೆಯಲ್ಲೇ ಅದನ್ನು ಯಾರೂ ಕೂಡ ಪರಿಗಣಿಸಿಲ್ಲ ಮಧ್ಯದಲ್ಲಿ ಅದು ಒಂದು ಕಣ್ತಪ್ಪಿನಿಂದಲೋ ಅಥವಾ ಉದ್ದೇಶಪೂರ್ವಕವಾಗಿಯೋ ಗೊತ್ತಿಲ್ಲ ಒಟ್ಟಂತೂ ಅದು ವಾದರಾಜೇಶ್ವರೇಣ ಅಂತ ಬಂದಿದೆ ಅದು ಶಬ್ದವು ಸರಿಯಾಗದಕ್ಕೆ ಕೂಡಿಕೊಳ್ಳುವ ಹಾಗೆ ಆದ್ರೆ ರಾಜರಾಜೇಶ್ವರೇಣ ಅಲ್ಲಿ ಯತಿ ಅನ್ನುವ ಶಬ್ದವನ್ನು ಹಾಕಿದ್ದಕ್ಕೂ ಒಂದು ಕಾರಣ ಇದೆ ಅವರು ಯಾವತ್ತೂ ಕೂಡ ಪೀಠಾಧೀಶ್ವರರಾಗ್ಲಿಲ್ಲ ಸನ್ಯಾಸಿಗಳಾದ್ರಷ್ಟೇ ಅದರಿಂದಾಗಿ ವಾದ್ಯರಾಜ್ ವಾದ್ಯರಾಜೇಣ ಅಂತ ಅಷ್ಟೇ ಏಕವಚನದಲ್ಲಿ ತನ್ನನ್ನು ತಾನು ಹೇಳಿಕೊಳ್ಳುತ್ತಾರೆ ಹೊರತು ಕೊನೆಯ ಪದ್ಯದಲ್ಲಿ ಅದರ ಅನುಸಂಧಾನ ಮಾಡುವ ಗೊತ್ತಾಗುತ್ತೆ ಹಾಗಾಗಿ ಅದು ಕಣ್ತಪ್ಪಿನಿಂದ ಅಥವಾ ಆ ತಪ್ಪು ಮಾಡಬೇಕು ಅನ್ನೋ ಹಠದಿಂದ ಬಂದಿದೆ ಹೊರತು ಅದು ರಾಜರಾಜೇಶ್ವರ ಯತಿಗಳದ್ದು ಅನ್ನೋದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ತಿಳುವಳಿಕೆ ಉಳ್ಳವರ ನಡುವೆ ಇಲ್ಲ ಅನ್ನೋದು ಇಷ್ಟು ಹೇಳಿ ನಾಳೆ ಮತ್ತೆ ಮುಂದಿನ ಹೊಸ ಪದ್ಯದ ಚಿಂತನೆಗಾಗಿ ಸೇರೋಣ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ನಮಸ್ಕಾರಗಳು ಕೃಷ್ಣ ಅರ್ಪಣ